ಇಷ್ಟು ಲೇಟಾಗಿ ಮೈಕ್ ಸಿಕ್ಕಿದ್ರೆ ಸ್ವಲ್ಪ ಇಂಟ್ರೋಲ್ ಬಂದ್ಬಿಡುತ್ತೆ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಉಡುಪಿಯಲ್ಲಿ. ಸೊ ನನಗೆ ಮೈಸೂರು ಅನ್ನೋದು ಒಂದು ಮೂರ್ನಾಲ್ಕು ವಿಚಾರ ನಮಗೆ ಗೊತ್ತಿರುತ್ತೆ ನಮ್ಮ ಉಡುಪಿಯಲ್ಲಿ. ಒಂದು ಮೈಸೂರು ಪ್ಯಾಲೇಸ್ ಆಗಿರ್ಬೋದು, ಮೈಸೂರು ಝೂ ಆಗಿರ್ಬೋದು, ಬಿಟ್ಟರೆ ಮೈಸೂರು ಪಾರ್ಕ್ ಇರುತ್ತೆ ಅಷ್ಟೇ. ಇದನ್ನು ಮೀರಿ ನಮಗೆ ಒಂದು ಎಕ್ಸೆಸಿವ್ ಆಗಿ ಒಂದು ಡೀಟೇಲ್ಡ್ ಆಗಿರುವಂಥ ಮೈಸೂರು ಏನಿದೆ, ಮೈಸೂರಿನ ಒಂದು ಎನ್ವೈರನ್ಮೆಂಟ್ ಏನಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಊರಿಂದ ಬಂದವರಿಗೆಲ್ಲ ನಮ್ಮದೇ ಆದ ಒಂದು ಆಕ್ಸೆಂಟ್ ಇರುತ್ತೆ. ಬಟ್ ಇದನ್ನು ಹೆಂಗೆ ಪಾತ್ರನ ವಹಿಸ್ಬೋದಂತ ನನಗೆ ಒಂದು ಸ್ವಲ್ಪ ಇದಿತ್ತು. ಬಿಕಾಸ್ ಅಲ್ಲಿನ ಒಂದು ಡೈಲೆಕ್ಟ್ ಒಂದು ಬೇರೆ ಥರ ಇರುತ್ತೆ, ವಿಭಿನ್ನವಾಗಿರುತ್ತೆ. ಸೊ ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದಂತ ನನಗೆ ಒಂದು ಇದಿತ್ತು. ಬಟ್ ದೆನ್ ಇಟ್ ವಾಸ್ ಈಸಿ ಫಾರ್ ಮಿ, ಯಾಕಂದರೆ ನನ್ನ ಪಾತ್ರ ಇದರಲ್ಲಿ ಒಬ್ಬ ಯು ಎಸ್ ರಿಟರ್ನ್ ಆಗಿರ್ತೀನಿ. ಸೊ ಹಾಫ್ ಆಫ್ ದ ಟೈಮ್ ಯುನೋ ಈ ಥರ ಒಂದು ಸ್ಲ್ಯಾಂಗ್ ಇಟ್ಕೊಂಡೇ ಮಾತಾಡ್ತಾ ಇರ್ತೀನಿ. ಮೆಜಾರಿಟಿ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್. ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಯು ಎಸ್ ರಿಟರ್ನ್ ಆಗಿದ್ದಾಗ ಐ ಕ್ಯಾನ್ ಟಾಕ್ ಇಂಡಿಯಾ, ಒಬ್ಬ ಯು ಎಸ್ ರಿಟರ್ನ್ ಆಗಿರೋದ್ರಿಂದ ಅವ್ರದ್ದೇ ಅದೊಂದು ಕಲ್ಚರ್ನ ಒಂದು ತುಂಬ ಒಂದು ಪ್ರಭಾವ ಇರುತ್ತೆ, ಒಂದು ವೆಸ್ಟರ್ನ್ ಕಲ್ಚರ್ನ ಒಂದು ಪ್ರಭಾವ ಇರುತ್ತೆ. ಅಲ್ಲಿ ಒಂದು ಇಷ್ಟು ಲೈಫ್ನ ಒಂದು ಲೈಫ್ ಜರ್ನಿ ಮಾಡಿದರೆ ಇಲ್ಲಿ ಬಂದಾದಮೇಲೆ ಒಂದು ಬೇರೆ ಥರ ಮೈಂಡ್ ಸೆಟ್ ಇರುತ್ತೆ. ಇಲ್ಲಿ ಬಂದ ನಂತರ ಏನಿದು ಹಿಂಗೆ ಏನಿದು ಹಾಗೆ ಅಂತ ಇರುತ್ತೆ. ಬಟ್ ಇನ್ಫ್ಯಾಕ್ಟ್ ನಮ್ಮ ರೂಟ್ಸನ್ನು ಯಾವತ್ತೂ ನಾವು ಮರಿಬಾರ್ದು ಅಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಮೆಸೇಜ್ ಈ ಸಿನಿಮಾದಲ್ಲಿದೆ. ಸೊ ನನಗೆ ಗೊತ್ತಿರೋಂಗೆ ನಮ್ಮ ಎಷ್ಟೋ ಬ್ರದರ್ಸ್ ಸಿಸ್ಟರ್ಸ್ ಆ್ಯಕ್ಚುಲಿ ನಮ್ಮ ಯು ಎಸ್ ಅಂತ ಅಲ್ಲ ಹಲವಾರು ದೇಶಗಳಲ್ಲಿದ್ದಾರೆ. ಅಲ್ಲಿ ಪ್ರೊಬ್ಯಾಬ್ಲಿ ಎವ್ರಿಥಿಂಗ್ ವಿಲ್ ಬಿ ತುಂಬ ಅಂದರೆ ಡೆವಲಪ್ಡ್ ಆಗಿರೋ ನೇಷನ್ಸಲ್ಲಿ ಇರ್ತಾರೆ ಆ್ಯಂಡ್ ಅಲ್ಲಿ ಬೇರೆ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಬಟ್ ಇಲ್ಲಿ ಬಂದಿದ್ದ ಹತ್ರ ಆ ಥರ ಇರೋಕ್ಕಾಗಲ್ಲ. ಬಟ್ ಇವಾಗ ನಾರ್ಮಲಿ ಚೇಂಜಸ್ ಆಗಿದೆ, ಹಲವಾರು ಚೇಂಜಸ್ ಆಗಿದೆ ನಮ್ಮ ದೇಶದಲ್ಲೂ. ಬಟ್ ಯೂಶ್ವಲಿ ನಾನು ನೋಡಿದ್ದೀನಿ ನನ್ನ ಕಸಿನ್ಸಲ್ಲಿ ವೆಸ್ಟಿಂದ ಬಂದಾಗ ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಸೊ ಇಲ್ಲಿ ಬಂದಾದಮೇಲೆ ನಮ್ಮ ರೂಟ್ಸನ್ನು ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬ್ಯೂಟಿಫುಲ್ಲಾಗಿ ಧನಂಜಯ್ ಅವರು ಬರೆದಿದ್ದಾರೆ. ಡೆಫಿನೆಟ್ಲಿ ಇಟ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ನನಗಿಂತ ಜಾಸ್ತಿ ನಮ್ಮ ಟೈಟಲ್ ಹೇಳ್ತಿದ್ದಂಗೆ ಮೈಸೂರು ಡೈರೀಸ್, ಮೈಸೂರಲ್ಲಿ ಎಷ್ಟೋ ಮೈಸೂರಿಯನ್ಸ್ ಆ್ಯಕ್ಚುಲಿ ಇವಾಗ ಯು ಎಸ್ ಅಲ್ಲಿದ್ದಾರೆ, ಅವರಿಗೆಲ್ಲ ಡೆಫಿನೆಟ್ಲಿ ಇದು ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಮೈಸೂರು ಪ್ಯಾಲೇಸ್ ಆಗಲಿ, ಮೈಸೂರು ಝೂ ಆಗಲಿ, ಮೈಸೂರು ಪಾರ್ಕ್ ಆಗಲಿ, ಪ್ರತಿಯೊಂದು ಅಂಶನೂ ಮೈಸೂರಲ್ಲಿರುವಂಥ ಪ್ರತಿಯೊಂದು ಅಂಶನೂ ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಎಲ್ಲರನ್ನ ಕವರ್ ಮಾಡಿದ್ದಾರೆ, ಸಾಕಂತ ಅನ್ಸುತ್ತಲ್ಲ. ಎಸ್, ನಮ್ಮ ಹೀರೋಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಆದ್ರೆ ಅದಕ್ಕೂ ಮೊದಲು ನಮ್ಮ ಸಿನಿಮಾದ ಎಡಿಟರ್, ನಮ್ಮ ಕನ್ನಡ ಇಂಡಸ್ಟ್ರಿಯ ಒನ್ ಆಫ್ ದಿ ಫೈನೆಸ್ಟ್ ಎಡಿಟರ್ ಇವರು ಪ್ರತಿಭಾನಿತ ಹರೀಶ್ ಕೊಮ್ಮಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹರೀಶ್ ಕೊಮ್ಮಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ತಮಗೆ. ಏನು ಪ್ರಶ್ನೆ ಅಲ್ವಾ? ಯಾಕೆ ಸರ್? ಏನಿಲ್ಲ ಸರ್. ಅವರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.